ಅಷ್ಟೇ, ಇವೆಲ್ಲ ಎಲ್ಲರಿಗೂ ಬರೋದಿಲ್ಲ ಅಂತ ನಾವು ರೂಢಿಸ್ಕೋಬೇಕು. ರೂಢಿಸ್ಕೊಂಡಾಗ ನಮ್ಮ ಜೀವನ ಖಂಡಿತವಾಗೂ ಸಾರ್ಥಕ ಆಗುತ್ತೆ. ಇಲ್ಲಿ ನಿಮಗೆ ಪ್ರಶ್ನೆಗಳು ಸಂದರ್ಭ ಇದೆ, ಒಂದು ವಾಕ್ಯ ಇದೆ, ಎರಡು ಮೂರು ವಾಕ್ಯ ಇದೆ, ನಾಲ್ಕೈದು ವಾಕ್ಯ ಇದೆ, ಈ ಥರ ಒಂದೊಂದು ಪಾಠದಲ್ಲಿ 40-50 ಪ್ರಶ್ನೆಗಳಿರುತ್ತೆ. ಇಲ್ಲಿ ನೀವು ನೋಟ್ಸ್ ಮಾಡುವಂತಹ ಅಗತ್ಯ ಇರೋದಿಲ್ಲ, ಆದರೆ ಟೆಕ್ಸ್ಟ್ ಬುಕ್ಕನ್ನು ನೀವು ಓದಬೇಕು, ಅರ್ಥೈಸ್ಕೊಳ್ಬೇಕು. ಇಲ್ಲದ್ರೆ ಎಕ್ಸಾಮಲ್ಲಿ ನಿಮಗೆ ಬರೆಯೋದು ತುಂಬ ಕಷ್ಟ ಆಗುತ್ತೆ. ಇವನ್ನೆಲ್ಲ ನೀವು ಒಂದ್ಸತಿ ಪಾಠ ಮಾಡಿದಾಗ ಇವಾಗ ಸಂದರ್ಭ ಬರುತ್ತೆ, ಆ ಸಂದರ್ಭನ ನೀವು ಎಲ್ಲಿ ಬರ್ತೀವಿ ಅಂತ ಹೇಳಿ ಅದನ್ನು ಅಂಡರ್ಲೈನ್ ಮಾಡಿಕೊಂಡ್ರೆ ನಿಮಗೆ ಬೇಗ ಹಿಡಿತಕ್ಕೆ ಸಿಗುತ್ತೆ. ಇಲ್ಲದ್ರೆ ಇವರು ಇದು ಯಾವ ಸಂದರ್ಭ, ಎಲ್ಲರೂ ಸುಮಾರು ಸಜ್ಜನ ಹೇಳೋದು ಸಂದರ್ಭ ಯಾವಾಗ ಸಂದ ಇವರು ನಮ್ಗೆ ಅದೇ ಗೊತ್ತಾಗ್ತಿಲ್ವಲ್ಲ ಅಂತ ಓದಿದ್ರೆ ತಾನೇ ಗೊತ್ತಾಗುತ್ತೆ. ಅದರಿಂದ ಓದಿ ಅರ್ಥೈಸ್ಕೊಳ್ಳಿ, ಸಮಸ್ಯೆ ಇದ್ರೆ ಕರೆ ಮಾಡಿ. ಆದರೆ ಈ ಸತಿ ನಾನು ವ್ಯೂಸ್ ನೋಡಿದ್ರೆ ಕಡಿಮೆ ಇಲ್ವಾಗ ನಾನು ಖಂಡಿತ ಫೋನ್ ಮಾಡ್ತೀನಿ, ಫೋನ್ ಮಾಡಿ ಪ್ರಶ್ನೆನೂ ಕೇಳಬೇಕು ಅಂತ ತೀರ್ಮಾನ ಮಾಡಿದ್ದೀನಿ.